Hello viewers, Shama Studio ದಲ್ಲಿ ಇವತ್ತು ನ್ಯಾಚುರಲ್ ಹೆನ್ನಾ ಮಾಡ್ತಾ ಇದೀನಿ. ಇದಕ್ಕೆ ನ್ಯಾಚುರಲ್ ಆದ ಹೆನ್ನಾ ಲೀಫ್ ತಗೊಂಡಿದ್ದೀನಿ. ಅದೇ ತರ ಮೆಂತೆ ಇದನ್ನ ನಾನು ರಾತ್ರಿ ನೆನೆಸಿಟ್ಟಿದ್ದು, ಇವಾಗ ಬೆಳಿಗ್ಗೆ ಇದನ್ನ ಗ್ರೈಂಡ್ ಮಾಡಬೇಕು. ಇದು ಹೆನ್ನಾ ನಮ್ಮನೆ ಗಿಡದಲ್ಲಿ ಆಗಿರೋದು. ಸೊ ಇವಾಗ ಇದನ್ನ ಪ್ರಿಪೇರ್ ಮಾಡೋಣ. ಇವಾಗ ನೆನೆಸಿಟ್ಕೊಂಡ ಮೆಂತೆ ನೀರು ಚೆಲ್ಲಬಾರ್ದು, ಅದು ನೀರು ಸಮೇತ ಹಾಕೋಣ. ಆಮೇಲೆ ಎಣ್ಣೆ ಅಥವಾ ಮೆಹಂದಿ ಎಲೆ, ಈ ಮೆಂತೆ ಹಾಕೋದ್ರಿಂದ ನಮಗೆ ನ್ಯಾಚುರಲ್ ಕಂಡೀಷನರ್ ಸಿಗುತ್ತೆ ಹ್ಯಾರಿಗೆ. ಸೊ ಇವಾಗ ಇದನ್ನು ನಾನು ನುಣ್ಣಗೆ ರುಬ್ಕೊಳ್ತೀನಿ. ನೋಡಿ, ಈ ಥರ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಕಾಣ್ತಾ ಇದೆಯಾ, ನಾವು ಮೆಂತೆ ಇದ್ರ ಜೊತೆ ಹಾಕೋದ್ರಿಂದ ಏನು ಯೂಸ್ ಅಂದರೆ, ನಮಗೆ ಒಂದು ನ್ಯಾಚುರಲ್ ಕಂಡೀಷನರ್, ಅದಲ್ಲದೆ ಏನು ಅಂತೇಳಿದರೆ ಬರೀ ಮೆಹಂದಿ ಎಲೆ ಮಾತ್ರ ನಾವು ರುಬ್ಬಿ ಹಾಕಿದರೆ ನಮ್ಮ ತಲೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಅದು ಸುರಿತಾ ಇರುತ್ತೆ, ಅದರ ನೀರು ಸುರಿತಾ ಇರುತ್ತೆ. ಬೀಳ್ತಾ ಒಂದು ಬಾಕ್ಸಿಗೆ ಶಿಫ್ಟ್ ಮಾಡ್ತೀನಿ. ವಿವಸ್, ನನ್ನ ಚಾನಲಿಗೆ ಇನ್ನೂ ಕೂಡ ಯಾರು ಸಪೋರ್ಟ್ ಮಾಡಲಿಲ್ಲ, ದಯವಿಟ್ಟು ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಯಾರಿಗೆ ಈ ಹೆನ್ನಾ ವಿಡಿಯೋ ಯೂಸ್ಫುಲ್ ಆಗಿರುತ್ತೋ ಅಂಥವರಿಗೆ ಶೇರ್ ಮಾಡಿ. ಸೊ ಅದೇ ಅದರ ಜೊತೆಗೆ ಫೀಡ್ಬ್ಯಾಕ್ ಕೂಡ ಕೊಡಿ. ಇವಾಗ ಇದನ್ನು ನಾನು ಬಾಕ್ಸಿಗೆ ಶಿಫ್ಟ್ ಮಾಡಿದೆ. ಇದು ಮಿಕ್ಸರ್ ಜಾರು, ಸ್ವಲ್ಪ ತೊಳ್ಕೊಂಡು ಅದರ ನೀರು ಹಾಕೋಣ, ಯಾಕೆಂದರೆ ಮೆಂತೆ ನಾವು ಸ್ವಲ್ಪ ಹೊತ್ತು ಇಟ್ಟಾಗ ಇನ್ನೂ ಕೂಡ ಗಟ್ಟಿ ಆಗುತ್ತೆ. ಇದು ಸ್ವಲ್ಪ ಆಲ್ರೆಡಿ ಗಟ್ಟಿ ಇದೆ, ನಾನು ನೀರು ಹಾಕಿ ರುಬ್ಬಿದ್ರೂ ಕೂಡ ಸ್ವಲ್ಪ ಗಟ್ಟಿ ಇದೆ. ಇದನ್ನು ತೊಳ್ಕೊಂಡು ಹಾಕ್ಕೊಳ್ಳೋಣ. ಜಾರ್ ತೊಳೆದ ನೀರು, ಇದನ್ನು ಮಿನಿಮಮ್ 4 ಅವರ್ಸ್ ಹೀಗೆ ಇಡಬೇಕು, ನಂತರ ಕೂದಲಿಗೆ ಅಪ್ಲೈ ಮಾಡಬೇಕು. ಇಮಿಡಿಯೇಟ್ ನಾವು ರುಬ್ಬಿದ ಕೂಡಲೇ ಅಪ್ಲೈ ಮಾಡಿದರೆ ಏನಾಗುತ್ತೆ ಅಂದರೆ ಹ್ಯಾರಿಗೆ ಕಲರ್ ಬರಲ್ಲ. ಇನ್ನು ಸ್ವಲ್ಪ ನೀರು ಬೇಕು, ಯಾಕೆ ಅಂತ ಹೇಳಿದರೆ ಅದು ಇವಾಗಲೇ ಗಟ್ಟಿ ಇದ್ದರೆ ಆಮೇಲೆ ಇನ್ನೂ ಕೂಡ ಗಟ್ಟಿ ಆಗುತ್ತೆ, 4 ಅವರ್ಸ್ ಆಗುವಾಗ ಪುನಃ ಗಟ್ಟಿ ಆಗುತ್ತೆ. ಬೆಳಿಗ್ಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದು ನಿಮ್ಗೆ ತೋರಿಸಿದೆ ಅಲ್ವಾ, 6 o'clock ಗ್ರೈಂಡ್ ಮಾಡಿದ್ದು, ಇವಾಗ 2 o'clock ಆಯಿತು, ಆಲ್ಮೋಸ್ಟ್ 8 ಅವರ್ಸ್ ಆಯಿತು. ಈ ಥರ ಇರುತ್ತೆ ನೋಡಿ. ನಾನು ಅವಾಗ ಸ್ವಲ್ಪ ನೀರು ಮಾಡಿದೆ, ಬಟ್ ಇವಾಗ ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ಇದನ್ನು ನಾನು ನನ್ನ ಕಸ್ಟಮರಿಗೆ ಅಪ್ಲೈ ಮಾಡ್ತೇನೆ. ಸೊ ಇದು ಡ್ರೈ ಹೇರಿಗೆ ಅಪ್ಲೈ ಮಾಡಬೇಕು. ಇದನ್ನ ಈ ತರ ಸೆಕ್ಷನ್ ತಗೊಂಡು ಹೀಗೆ ಸ್ಕಾಲ್ಫಿಗೆ ಅಪ್ಲೈ ಮಾಡಬೇಕು. ಈ ತರ ನಂತರ ಕೂದಲಿಗೆ ನೋಡಿ, ನಾವು ಸೆಕ್ಷನ್ ತಗೊಳ್ಳುವಾಗ ಈ ತರ ಸ್ವಲ್ಪ ಸ್ವಲ್ಪನೇ ತೆಳುವಾಗಿ ಹ್ಯಾರಿದ್ದು ಸೆಕ್ಷನ್ ತಗೊಳ್ಬೇಕು. ಅವಾಗ ನಮಗೆ ಇದು ಸ್ಕಾಲ್ಫಿಗೆ ಈ ನಮ್ಮ ಪ್ಯಾಕ್ ಅಪ್ ಆಗಬೇಕು. ಸೊ ಇದರಲ್ಲಿ ಮೆಂತೆ ಇರುವ ಕಾರಣ ಇದು ನ್ಯಾಚುರಲ್ ಕಂಡೀಷನರ್, ಅದಲ್ಲದೆ ನಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದರೆ ಅದು ಹೋಗುತ್ತೆ. ವೀಕ್ಲಿ 1 ಸಿ ಟ್ರೀಟ್ಮೆಂಟ್ ಮಾಡಿದರೆ ಸಾಕು, 1 ಮಂತಲ್ಲಿ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇದರ
ಏನು ಇದರ ಪ್ರಯೋಜನ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಈ ಮೆಂತೆ ನಮ್ಮ ಕೂದಲು ಡ್ಯಾಮೇಜ್ ಇದ್ರೆ ಅದಕ್ಕೆ ಒಳ್ಳೇದು, ಹೇರ್ ಫಾಲ್ ಇದ್ರೆ ಅದಕ್ಕೂ ಒಳ್ಳೇದು, ಮತ್ತೆ ನಮ್ಮ ಕೂದಲು ಡಾರ್ಕ್ ಆಗಿ ಆಗುತ್ತೆ ನೋಡಿ ಈ ತರ ಸ್ಕಾಲ್ಫಿಗೆ ಮತ್ತೆ ನಮ್ಮ ಕೂದಲಿಗೆ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಕೋಲ್ಡ್ ಪ್ರಾಬ್ಲಮ್, ವೀಸಿಂಗ್ ಪ್ರಾಬ್ಲಮ್, ಅಲರ್ಜಿ, ಕೆಮ್ಮು, ನೆಗಡಿ ಅಥವಾ ಶೀತ ಬಾಡಿ ಇದ್ದವರು ಇದು ಅಪ್ಲೈ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಯಾಕೆಂದರೆ ಮೆಂತೆ ತುಂಬ ಕೋಲ್ಡು, ಅದೇ ಥರ ಮೆಹಂದಿ ಕೂಡ ಕೋಲ್ಡು. ಸೊ ಏನು ಮಾಡಬೇಕಂದ್ರೆ ಆ ಥರ ಪ್ರಾಬ್ಲಮ್ ಇರೋರು ಅರ್ಧ ಗಂಟೆ ಇಲ್ಲ ಒಂದು ಗಂಟೆ ಅಪ್ಲೈ ಮಾಡಿ ನಂತರ ವಾಶ್ ಮಾಡ್ಕೊಬೇಕು. ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಇರೋರಾದರೆ ಮಿನಿಮಮ್ 2 hours ಬಿಡಬೇಕು, ಇಲ್ಲ ಇನ್ನೂ ಕೂಡ ಟೈಮ್ ಇದೆ ಬಿಡ್ಬೋದು ಅಂತ ಇರೋರು 3 hours ಕೂಡ ಬಿಡ್ಬೋದು. ಬಿಟ್ಟು ನಂತರ ವಾಶ್ ಮಾಡುವಾಗ ಸೋಪು, ಶ್ಯಾಂಪು ಅಥವಾ ಸೀಗೆ ಪುಡಿ ಯಾವುದು ಯೂಸ್ ಮಾಡಬಾರ್ದು. ತಣ್ಣೀರಲ್ಲಿ ಚೆನ್ನಾಗಿ ತೊಳೆಯೋದಷ್ಟೇ, ಬೇರೆ ಏನು ಹಾಕೋದು ಬೇಡ. ನಂತರ ನೆಕ್ಸ್ಟ್ ಡೇ ತಲೆ ತುಂಬ ಎಣ್ಣೆ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಕೂದಲು ರಫ್ ಆಗುತ್ತೆ. ಇವರು ನನ್ನ ಕಸ್ಟಮರು, ಇವರು ಮಂತ್ಲಿ ಒನ್ಸ್ ಈ ಟ್ರೀಟ್ಮೆಂಟ್ ನನ್ನ ಹತ್ರ ಮಾಡಿಸ್ತಾರೆ. ಇವರದ್ದು ಕೂದಲು ಅಲ್ಲಲ್ಲಿ ಒಂದೊಂದು ವೈಟ್ ಹೇರ್ ಬಂದಿದೆ ಅಷ್ಟೇ, ಜಾಸ್ತಿ ಬರಲಿಲ್ಲ. ಬಟ್ ಅವರು ಇದು ಈ ಮಾಡಿ ಈ ಮೆಹಂದಿ ಅಪ್ಲೈ ಮಾಡೋ ಕಾರಣ ಅವರಲ್ಲಿ ಬಂದಿರುವಂತಹ ವೈಟ್ ಹೇರ್ ಏನಾಗುತ್ತೆ ಮೆಹಂದಿ ಕಲರಿಗೆ ಟರ್ನ್ ಆಗುತ್ತೆ. ಆಗ ನಮಗೆ ಗೊತ್ತಾಗಲ್ಲ, ನಾವು ಹೇರ್ ಡೈ ಯೂಸ್ ಮಾಡಿದರೆ ಏನಾಗುತ್ತದೆ ಅಂತೇಳಿದರೆ ನಮ್ಮ ಸರಿಯಾಗಿ ನ್ಯಾಚುರಲ್ ಆಗಿರೋ ಹೇರ್ ಕೂಡ ಅದರ ರೂಟಿಂದ ವೈಟ್ ಕಲರ್ ಆಗುತ್ತೆ. ನಾವು ಹೇರ್ ಡೈ ಕಂಟಿನ್ಯೂ 6 months ಯೂಸ್ ಮಾಡಿದ್ದು ಆದರೆ ನಮ್ಮ ಹೇರ್ ಸರಿ ಇರುವ ಹೇರ್ ಕೂಡ ವೈಟ್ ಕಲರಿಗೆ ಟರ್ನ್ ಆಗಿರ್ತದೆ. ಸೊ ಆದಷ್ಟು ಆ ಹೇರ್ ಡೈಯನ್ನು ಅಪ್ಲೈ ಮಾಡೋದನ್ನು ನಾವು ಅವಾಯ್ಡ್ ಮಾಡಿದರೆ ನಮ್ಮ ಹೆಲ್ತಿಗೂ ಒಳ್ಳೆಯದು, ನಮ್ಮ ಕೂದಲಿಗೂ ಒಳ್ಳೆಯದು. ಯಾಕೆಂದರೆ ಅದು ಸ್ಕಿನ್ ಪ್ರಾಬ್ಲಮ್ ಸಹ ಆಗ್ತದೆ, ಹೇರ್ ಡೈ ಯೂಸ್ ಮಾಡಿದರೆ ಸ್ಕಿನ್ ಪ್ರಾಬ್ಲಮ್, ಆಮೇಲೆ ಹೇರ್ ಫಾಲ್ ಆಗ್ತದೆ, ಮತ್ತು ಒಳ್ಳೆ ಹೇರ್ ಕೂಡ ವೈಟ್ ಕಲರಿಗೆ ಬರ್ತದೆ. ಸೊ ಇದೆಲ್ಲ ಪ್ರಾಬ್ಲಮ್ ಅವಾಯ್ಡ್ ಮಾಡಲಿಕ್ಕೆ ನಮಗೆ ಇದು ನ್ಯಾಚುರಲ್ ಹೆನ್ನ ಟ್ರೀಟ್ಮೆಂಟ್ ತುಂಬ ಒಳ್ಳೆಯದು. ಈ ಹೆನ್ನ ಟ್ರೀಟ್ಮೆಂಟಿದು ವಿಡಿಯೋ ನಿಮಗೆ ಯಾರಿಗೆ ಯೂಸ್ಫುಲ್ ಆಗಿರುತ್ತೋ ಅಂಥವರಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋದ ಬಗ್ಗೆ ನನಗೆ ಫೀಡ್ಬ್ಯಾಕ್ ಕೊಡಿ. ನನ್ನ ಕೂದಲು ವೈಟ್ ಆಗಿ 15 years ಆಯಿತು. 15 years ಇವಾಗ ಕೂಡ ನಾನು ಇದನ್ನೇ ಮಾಡ್ತಾ ಇದ್ದೀನಿ. ಬೇರೆ ಯಾವ ಹೇರ್ ಕಲರ್ ಹಾಕಲ್ಲ, ಹೇರ್ ಡೈ ಹಾಕಲ್ಲ, ಬೇರೆ ಏನು ಕೂಡ ನಾನು ಮಾಡಲ್ಲ, ಇದನ್ನೇ ಮಾಡ್ತಾ ಇದ್ದೀನಿ. ಸೊ ಈ ಕಸ್ಟಮರ್ ನನಗೆ, ಇವರು ನನ್ನ ಹತ್ರ ಒಂದು 3 years ಈ ಸೇಮ್ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ. ಅವರು ನನಗೆ ಬಿಫೋರ್ ಡೇ ಕಾಲ್ ಮಾಡಿ ಹೇಳ್ತಾರೆ ಎನ್ನ ಅಪ್ಲೈ ಮಾಡಲಿಕ್ಕಿದೆ ಅಂತೇಳಿ. ಸೊ ನಾನು ಅದಕ್ಕೆ ಬೇಕಾದ ಪ್ರಿಪ್ರೇಷನ್ ಮಾಡಿಟ್ಟು ರಾತ್ರಿ ನೆನೆ ಹಾಕ್ತೀನಿ ಮೆಂತೆ. ಸೊ ಬೆಳಿಗ್ಗೆ ಹೆನ್ನ ಜೊತೆ ಗ್ರೈಂಡ್ ಮಾಡಿ ನೋಡಿದ್ದೀರಲ್ವ, ನಾನು ಗ್ರೈಂಡ್ ಮಾಡುವಾಗ ತೋರಿಸಿದ್ದೀನಲ್ವ. ಸೊ ಆ ಥರ ಗ್ರೈಂಡ್ ಮಾಡಿ
ನೋಡಿ ಇವಾಗ ಫುಲ್ ಸ್ಕಾಲ್ಫಿಗೆ ಫುಲ್ ಹೇರಿಗೆ ಎಲ್ಲ ಅಪ್ಲೈ ಮಾಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತೇನೆ ವಿವರ್ಸ್. ಥ್ಯಾಂಕ್ ಯು ಸೋ ಮಚ್.